ಫಲಿತಾಂಶ ಏನೇ ಬರಲಿ ಡಿಕೆ ಶಿವಕುಮಾರ್ ಖದರ್ ಗೊಂದು ಭಲೆ ಭಲೆ ಹೇಳಲೇಬೇಕು. ಕಾಂಗ್ರೆಸ್ ಮುಖಂಡರೇ ಹೇಳುವಂತೆ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಬಿಜೆಪಿಯವರು ಸದ್ಯದ ರಾಜಕೀಯ ಅಸ್ಥಿರತೆ ರೀತಿಯಲ್ಲಿ ಸರ್ಕಾರದ ಬುಡ ಅಲ್ಲಾಡಿಸೋಕೆ ಪ್ರಯತ್ನ ಮಾಡ್ತಿರೋದು ಇದೇನ್ ಮೊದಲಲ್ಲ. 6 ಬಾರಿ ಬಿಜೆಪಿಯವರು ಸರ್ಕಾರಕ್ಕೆ ತೊಂದರೆ ಮಾಡೋಕೆ ಪ್ರಯತ್ನ ಮಾಡಿದ್ದಾರೆ ಅಂತ ಕಾಂಗ್ರೆಸ್ಸಿಗರೇ ಹೇಳ್ತಾರೆ. ರಮೇಶ್ ಜಾರಕಿಹೊಳಿಯನ್ನ ನಂಬಿ ಹಲವು ಬಾರಿ ಯಾಮರಿದ್ದ ಬಿಜೆಪಿ ತದನಂತರ ಎಚ್ಚರಿಕೆಯ ಹೆಜ್ಜೆಯನ್ನ ಇಡೋಕೆ ಶುರು ಮಾಡಿತು. ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ಇದರಿಂದ ಮುಜುಗರವನ್ನ ಕೂಡ ಎದುರಿಸಬೇಕಾಯ್ತು. ಒಂದರ್ಥದಲ್ಲಿ ಹೇಳಬೇಕಂದ್ರೆ ಹಲವು ಬಾರಿ ಆಪರೇಷನ್ ಕಮಲ ಫ್ಲಾಪ್ ಆಗೋಕೆ ಕಾರಣ ಡಿಕೆ ಶಿವಕುಮಾರ್ ಅವರ ತಂತ್ರಗಾರಿಕೆ. ಪ್ರತಿ ಬಾರಿ ಕೂಡ ಸರ್ಕಾರಕ್ಕೆ ತೊಂದರೆ ಆದಾಗ ಅಕ್ಷರಶಃ ಸಮ್ಮಿಶ್ರ ಸರ್ಕಾರದ ಬೆನ್ನಿಗೆ ಚೆನ್ನಾಗಿ ನಿಂತವರು ಡಿಕೆ ಶಿವಕುಮಾರ್. ಅಲ್ಲಿಂದ ಅವ್ರಿಗೆ ಟ್ರಬಲ್ ಶೂಟರ್ ಎನ್ನುವ ಟೈಟಲ್ ಕೂಡ ಬಂತು. ಅದಕ್ಕೆ ತಕ್ಕ ಹಾಗೆ ಸರ್ಕಾರ ಉಳಿಸೋಕೆ ಯಾವ ಮಟ್ಟಕ್ಕಾದ್ರೂ ನಿಂತು ಕಾರ್ಯಾಚರಣೆಗೆ ನಿಲ್ಲುವ ಡಿಕೆಶಿ ಸದ್ಯ ಮುಂಬೈ ಹೋಟೆಲ್ನಲ್ಲಿದ್ದಾರೆ. ಡಿಕೆಶಿ ಬರ್ತಾರೆ ಅಂತ ಗೊತ್ತಾದ ಬಿಜೆಪಿ ಒಂದು ಐಷಾರಾಮಿ ಹೋಟೆಲ್ನಿಂದ ಇನ್ನೊಂದು ಐಷಾರಾಮಿ ಹೋಟೆಲ್ಗೆ ಅತೃಪ್ತ ಶಾಸಕರನ್ನ ಶಿಫ್ಟ್ ಮಾಡಿದೆ. ಅಲ್ಲಿಗೂ ಕೂಡ ಡಿಕೆಶಿ ಹೋಗಬಹುದು ಎನ್ನುವ ವಾಸನೆಯನ್ನ ಅರಿತ ಬಿಜೆಪಿ ಹೇಗೂ ತಮ್ಮದೇ ಸರ್ಕಾರ ಮಹಾರಾಷ್ಟ್ರದಲ್ಲಿರೋದ್ರಿಂದ ಪೊಲೀಸರ ಮೂಲಕ ಡಿಕೆಶಿ ಅವರನ್ನ ತಡೆದಿದ್ದಾರೆ. ರಾಜಕಾರಣ ಬೇರೆ ಸ್ನೇಹ ಬೇರೆ ಅಂತ ಹೇಳಿರುವ ಅತೃಪ್ತರು ನಾವು ಯಾವುದೇ ಕಾರಣಕ್ಕೂ ಡಿಕೆಶಿ ಅವರನ್ನ ಭೇಟಿ ಆಗೋದಿಲ್ಲ ಅಂದಿದ್ದಾರೆ. ಅವರೆಲ್ಲ ನನ್ನ ಸ್ನೇಹಿತರು, ಅವ್ರ ಕಷ್ಟ ಸುಖ ಕೇಳೋಕೆ ಬಂದಿದ್ದೀನಿ ಅಂತ ಡಿಕೆಶಿ ಹೋಟೆಲ್ ಹೊರಗೆ ಠಿಕಾಣಿ ಹೂಡಿದ್ದಾರೆ. ಏನೇ ಆಗ್ಲಿ ಅವ್ರನ್ನ ಕಾಣದೆ ನಾನು ಬೆಂಗಳೂರಿಗೆ ವಾಪಸ್ ಹೋಗೋದಿಲ್ಲ ಅಂತ ಡಿಕೆಶಿ ಹಠ ಹಿಡಿದು ಕೂತಿದ್ದಾರೆ. ರಾಜೀನಾಮೆ ನೀಡಿದ 13 ಶಾಸಕರ ಪೈಕಿ 5 ಜನರ ರಾಜೀನಾಮೆ ಮಾತ್ರ ಸರಿಯಾಗಿದೆ, ಮಿಕ್ಕವರದ್ದು ಸರಿ ಇಲ್ಲ ಅಂತ ಸ್ಪೀಕರ್ ಹೇಳಿದ ನಂತರ ಅತೃಪ್ತರು ಬೆಂಗಳೂರಿಗೆ ಬಂದು ಮತ್ತೆ ರಾಜೀನಾಮೆ ಕೊಡೋಕೆ ಮುಂದಾಗಿದ್ದಾರೆ. ಅವ್ರನ್ನ ತಡೆಯೋದೇ ಡಿಕೆ ಶಿವಕುಮಾರ್ ಅವರ ಉದ್ದೇಶ, ಅದಕ್ಕಾಗಿನೇ ಡಿಕೆಶಿ ಮುಂಬೈನಲ್ಲಿರೋದು. ಒಂದು ಲೆಕ್ಕದಲ್ಲಿ ಇಡೀ ಸಮ್ಮಿಶ್ರ ಸರ್ಕಾರ ಡಿಕೆ ಶಿವಕುಮಾರ್ ಬುಧವಾರ ನಡೆಸುವ ರಾಜಕೀಯದ ಮೇಲೆ ನಿಂತಿದೆ. ಯಾಕಂದ್ರೆ 8 ಶಾಸಕರು ಸ್ಪೀಕರ್ ಅವರಿಗೆ ರಾಜೀನಾಮೆ ಕೊಟ್ಟಿದ್ದೇ ಆದಲ್ಲಿ ಬಹುತೇಕ ಸಮ್ಮಿಶ್ರ ಸರ್ಕಾರಕ್ಕೆ ಕೊನೆ ಮೊಳೆ ಹೊಡೆದಂತೆ. ಸಿದ್ದರಾಮಯ್ಯನವರ ಅನರ್ಹತೆಯ ಎಚ್ಚರಿಕೆಗೂ ಕೂಡ ಅತೃಪ್ತರು ಬಗ್ಗದ ನಂತರ ಡಿಕೆ ಶಿವಕುಮಾರ್ ಮಂಗಳವಾರ ಮುಂಬೈಗೆ ದೌಡಾಯಿಸಿದ್ರು. ದೇವೇಗೌಡರ ಕುಟುಂಬ ಮತ್ತೆ ಡಿಕೆ ಶಿವಕುಮಾರ್ ನಡುವೆ ಯಾವ ಮಟ್ಟದ ಜಿದ್ದು ಇತ್ತು ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತು. ಆದ್ರೆ ಇತ್ತೀಚಿನ ಒಂದು ವರ್ಷಗಳಲ್ಲಿ ಕುಮಾರಸ್ವಾಮಿಯ ಗಳಸ್ಯ ಕಂಠಸ್ಯ ರೀತಿಯಲ್ಲಿ ಇರುವ ಡಿಕೆಶಿ ಸಮ್ಮಿಶ್ರ ಸರ್ಕಾರಕ್ಕೆ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಎಲ್ಲ. ಹಿಂದೆ ತಮ್ಗೆ ಆಪ್ತರಾಗಿದ್ದ ತೇಜಸ್ವಿನಿ ಅವ್ರನ್ನ ಗೌಡರು ಎದುರು ನಿಲ್ಲಿಸಿ ಗೆಲ್ಲಿಸಿದ ಉದಾಹರಣೆ ಅವರ ಮತ್ತೆ ಗೌಡರ ಕುಟುಂಬಕ್ಕೆ ಇದ್ದ ಜಿದ್ದಿಗೊಂದು ಉದಾಹರಣೆ. ಈಗಿನ ಸರ್ಕಾರದ ತುರ್ತು ಪರಿಸ್ಥಿತಿಯಲ್ಲಿ ಡಿಕೆ ಶಿವಕುಮಾರ್ ಮೇಲುಗೈ ಸಾಧಿಸ್ತಾರೋ ಇಲ್ವೋ ಅದು ಆಮೇಲಿನ ಪ್ರಶ್ನೆ. ಆದ್ರೆ ಸರ್ಕಾರಕ್ಕೆ ತೊಂದರೆ ಬಂದಾಗ ಮುಂಚೂಣಿಯಲ್ಲಿ ನಿಲ್ಲುವ ಅವರ ಕಮಿಟ್ಮೆಂಟ್ ಮತ್ತೆ ಖದರ್ಗೆ ಸಲಾಂ ಹೇಳಲೇಬೇಕು. ಯಡಿಯೂರಪ್ಪನವರ ಆಪ್ತರಲ್ಲಿ ಡಿಕೆ ಶಿವಕುಮಾರ್ ಕೂಡ ಒಬ್ರು. ಆದ್ರೆ ರಾಜಕೀಯ ಸ್ನೇಹಕ್ಕಿಂತಾನೂ ಮೇಲು ಅನ್ನೋದನ್ನ ಡಿಕೆಶಿ ಹಲವು ಬಾರಿ ಬಿಎಸ್ವೈಗೆ ರುಜುವಾತು ಕೂಡ ಮಾಡಿದ್ದಾರೆ. Let Mumbai police or CRF or anyone be deployed. They do their duty. We have come to meet our friends. They are our friends. We have been born together in politics. We will die together in politics. We are just meeting them. I don't mind. It is our duty, our party men. Do you think you will be able to convince them? See, we are meeting our friends. It is not a question of convincing or not. We are just come to meet them, tell hello to them, that's all.